ಮಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನ ಬುಧವಾರ, ಪುಷ್ಯ ಬಹುಳ ತ್ರಯೋದಶಿ, ಪೂರ್ವಾಷಾಢ ನಕ್ಷತ್ರ ಕೂಡ ಇದೆ. ಇವತ್ತು ಬಹಳ ವಿಶೇಷವಾದ ದಿನ. ಈ ದಿನ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡ್ತಾ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಕುಟುಂಬದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನು, ನಮ್ಮಿಂದ ನಾವೇ ಹುಟ್ಟು ಹಾಕ್ಕೊಂಡಿರುವಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಬರ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಉಂಟಾಗೋದಕ್ಕೆ ಏನು ಮಾಡಬೇಕು, ಮನೆಯಲ್ಲಿ ಕಷ್ಟಗಳ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಹಾಗೆ ನೀವು 0800 ಕರೆ ಮಾಡಿ ಇಲ್ಲಿ ಕಾರ್ಯಕ್ರಮದಲ್ಲಿ ನೀವು ಮಾತಾಡಬಹುದು. ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಸಮಯವನ್ನು ನಿಗದಿ ಮಾಡಿಕೊಂಡು ಬರಬಹುದಾಗಿದೆ. ನಮ್ಮ ದತ್ತಪೀಠ 100 ಹಳೆಯ ದೇವಾಲಯ, ನಮ್ಮ ತಾತ ಅವರಿಂದ ಪ್ರತಿಷ್ಠಾಪನೆಯಾಗಿ ಸೇವೆಯನ್ನು ಸ್ವೀಕರಿಸ್ತಾ ಬಂದಂತಹ ದತ್ತಾತ್ರೇಯರು ಈಗ ನೂತನ ಆಲಯ ನಿರ್ಮಾಣ ಕಾರ್ಯದ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಈಗಾಗಲೇ ಗರ್ಭಗುಡಿಯ ಅಡಿಪಾಯ ಸಂಪೂರ್ಣಗೊಂಡಿದೆ. ಮುಂದೆ ಶಿಲಾಮಯವಾದ ದೇವಾಲಯ ನಿರ್ಮಾಣ ಆಗ್ತಾ ಇದೆ. ಎಲ್ಲರೂ ಕೂಡ ಬಂದು ದತ್ತನ ಸೇವಾ ಕಾರ್ಯದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ವಿಚಾರದಲ್ಲಿ ನಾನು ನಿನ್ನೆಯ ದಿನ ಹೇಳ್ತಾ ಬಂದೆ, ಮನೆಯಲ್ಲಿ ಆಗುವಂತಹ ಸ್ತ್ರೀ ಸಂಬಂಧವಾದ ದೋಷಗಳಿಗೆ, ಸಮಸ್ಯೆಗಳಿಗೆ ಕುಲದೇವತೆಯ ಆರಾಧನೆ ಬಹಳ ಮುಖ್ಯ. ಸ್ತ್ರೀಯರಿಗೆ ಆರೋಗ್ಯ ಕೆಟ್ಟಿದೆ ಅಂದರೆ, ಆಕ್ರೋಶ ಬರ್ತಾ ಇದೆ ಅಂತಂದರೆ, ಇದಕ್ಕೆಲ್ಲಕ್ಕೂ ಕಾರಣ ಸ್ತ್ರೀ ದೇವತೆಯ ಒಂದು ಆರಾಧನೆಯ ದೋಷ ಅಂತ ಹೇಳಿ, ಅದನ್ನು ಮನೆಯಲ್ಲಿ ಕಲಶ ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಬಂದೆ. ಮುಂದುವರೆದ ಭಾಗ, ಆ ಕಲಶವನ್ನು ಪ್ರತಿ ಗುರುವಾರ ಸಂಧ್ಯಾಕಾಲದಲ್ಲಿ ತೆಗಿಬೇಕು ಅಂತ ಕೂಡ ಹೇಳಿದ್ದೆ. ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೆ. ಹಾಗೆ ಆ ಕಲಶದಲ್ಲಿರತಕ್ಕಂತಹ ನೀರು ತೀರ್ಥವಾಗಿರುತ್ತೆ, ಆ ತೀರ್ಥವನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ. ಯಾರಿಗೆ ಅದು ಗೊತ್ತಾಯಿತೋ ಗೊತ್ತಾಗಲಿಲ್ವೋ, ಮತ್ತೊಮ್ಮೆ ಆ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇದಾದ ನಂತರ ಇವತ್ತಿನ ವಿಚಾರದಲ್ಲಿ ಮಕ್ಕಳ ಒಂದು ಸಂಸ್ಕಾರದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಮಕ್ಕಳಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನು ಹೇಳಿಕೊಟ್ಟೆ. ಹಾಗೆ ದಿನದಲ್ಲಿ ಒಂದು ಸಮಯವಾದರೂ ತಂದೆ ತಾಯಿಗಳು ಮಕ್ಕಳ ಜೊತೆ ಕಳೆಯುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯ ವಿಶೇಷ ಇರುತ್ತೆ. ಹಾಗೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಮೊಬೈಲ್ ಚಟದಿಂದ ದೂರ ಇಡೋದು ಬಹಳ ಒಂದು ವಿಶೇಷವಾದ ಒಂದು ಫಲ ಕೊಡುತ್ತೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ಹಲೋ, ಹೇಳಿಮ್ಮ. ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ಅಮ್ಮ, ಗುರುಜಿ, ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಿಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ಸರಿಯಾಗಿ ಮಾತಾಡಿ. ಹಲೋ ಗುರುಜಿ, ಮಗನ ಬಗ್ಗೆ ಕೇಳಬೇಕು ಗುರುಜಿ. ಹಾ, ಏನ್ ಮಾಡ್ತಾ ಇದ್ದ ನಮ್ಮ ಮಗ? ಮಗನ್ಗೆ 23 ಮಗನ್ಗೆ 23 ಗುರುಜಿ. ಅವನಲ್ಲಿ ಏನು ಹೇಳದೆ ಇಲ್ಲ ಗುರುಜಿ, ಹೇಳದ್ ಮಾತು ಕೇಳ್ತಾ ಇಲ್ಲ. ಅವ್ನ್ ಯಾವ ಕೆಲ್ಸ ಮಾಡಿದ್ರು ಮುಂದರಿತಾ ಇಲ್ಲ. ಏನ್ ಡೇಟ್ ಆಫ್ ಬರ್ತ? ಡೇಟ್ ಆಫ್ ಬರ್ತ್ 23/3/2000 ಗುರುಜಿ. ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸಿಮ್ಮ. ಪ್ರತಿ ಶನಿವಾರಗಳು ಪ್ರಾರ್ಥನೆ ಮಾಡಿ, ನೀವು ಫಸ್ಟು ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ, 9 ಇಟ್ಟು ಅಪ್ಪ ಅವನನ್ನು ಕರೆಸ್ಕೊಂಡು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಬರೋ ಭಾರ ನಿಂದು ಅಂತ ಆಂಜನೇಯನ ಕೇಳ್ಕೊಳ್ಳಿ ಮನೆಯಲ್ಲಿ. ಆನಂತರ ಪ್ರತಿ ಶನಿವಾರ ಅವನೇ ಹೋಗಿ ಬಂದರೆ ತುಂಬ ಒಳ್ಳೆಯದು. ಅವನು ಹೋಗ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತೀರ್ಥವನ್ನು ತಂದು ಅವನಿಗೆ
ಆಹಾರದಲ್ಲಿ ಸೇರಿಸಿ ಕೊಡ್ತಾ ಬನ್ನಿ ತಾಯಿ. ಆಂಜನೇಯ ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾನೆ, ಹಾಗೆ ಅವನಿಗಿರುವಂತಹ ಒಂದು ಆಲಸ್ಯತನವನ್ನು ದೂರ ಮಾಡ್ತಾನೆ ತಾಯಿ. ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ, ನಮ್ಮ ಮಕ್ಕಳು ಆರಾಮೇ ಇರಲ್ಲ ಗುರುಜಿ, ವಾತದಿಂದ ಎದ್ದೇಳಕ್ ಬರಲ್ಲ, ಕೂಡಕ್ ಬರಲ್ಲ ಗುರುಜಿ, ಮಕ್ಕೊಂಬಿಡ್ತಾವ. ಎಷ್ಟು ವಯಸ್ಸಮ್ಮ? ಅದೇ ಕೇಳಕ್ ಗುರುಜಿ. ವಯಸ್ಸು ಎಷ್ಟಮ್ಮ? 65 ಗುರುಜಿ. ವಯೋಧರ್ಮದ ಕಾಯಿಲೆಗಳು ಬಂದಿದೆ, ಆತಂಕ ಪಡೋದೇನು ಬೇಡ. ಆವಾಗವಾಗ ಗಂಗಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಬಿಸಿ ನೀರನ್ನು ಕೊಡ್ತಾ ಬನ್ನಿ. ಹಾಗೆ ದತ್ತಾತ್ರೇಯರ ಒಂದು ಸ್ಥಾನದಲ್ಲಿ ಜೇನುತುಪ್ಪದ ಅಭಿಷೇಕ ಮಾಡಿಸ್ಕೊಂಡು ಆ ತೀರ್ಥವನ್ನು ತೊಗೊಂಡು ಹೋಗಿ ಕುಡಿತಾಯಿ. ಒಳ್ಳೇದಾಗತ್ತೆ, ಒಳ್ಳೇದಾಗ್ಲಮ್ಮ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ನಮಸ್ತೆ. ನಮಸ್ತೆ ಅಪ್ಪ, ಹೇಳಿ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಇಲ್ಲ ಸರ್, ನಾವು ಹೊರಗಿರೋದು. ಹೇಳಿಪ್ಪ, ಏನ್ ಕೇಳ್ಬೇಕಾಗಿತ್ತು? ನಮ್ದು ವಿಜಯಪುರಲ್ಲಿ ಸಿಂಧಗಿ ತಾಲೂಕು ಇದೆ ನಮ್ದು. ನನ್ನ ಹೆಸರು ಬಿಟ್ಟ. ಹಾಂ, ಆರಾಮ ತಪ್ತಾ ಇದೆ ಅಂದ್ರೆ ಆರೋಗ್ಯ ಅಂದ್ರೆ ಏನು ದೊಡ್ಡ ಸಮಸ್ಯೆ ಇಲ್ಲ, ಬರೀ ಚಳಿ ಜ್ವರ ತಲಿ ಈ ತರ. ಆದ್ರೆ ಒಬ್ರಿಗೆ ಆದ್ಮೇಲೆ ಒಬ್ರಿಗೆ ತರ ಆಗ್ತಾ ಇದೆ. ಅದಕ್ಕೆ ಏನು ಮನೆಯಲ್ಲಿ ದೃಷ್ಟಿಯ ದೋಷ ಆಗಿರೋ ಅಂತ ಕಾಣ್ತಾ ಇದೆ. ನಾಳೆ ಗುರುವಾರ ಸಂಧ್ಯಾಕಾಲ 6:30-7 ಮೇಲೆ ಮನೆ ಮುಂದೆ ಮನೆಗೆ ಇಳಿ ತೆಗೆದು ನಿಂಬೆಹಣ್ಣನ್ನು ತುಳಿದು ಬಿಡಿಯಪ್ಪ ಮನೆ ಮುಂದೆ. ಹಾಗೆ ತೆಂಗಿನಕಾಯಿಯಿಂದ ದೃಷ್ಟಿ ತೆಗೆದು ತೆಂಗಿನಕಾಯಿನೂ ಕೂಡ ಮನೆಗೆ ಒಡೆದು ಹಾಕಿ. ಖಂಡಿತವಾಗ್ಲೂ ಈ ಸಮಸ್ಯೆಗಳು ದೃಷ್ಟಿದೋಷದಿಂದ ಬರ್ತಾ ಇರೋವಂಥದ್ದು ಪರಿಹಾರ ಆಗುತ್ತೆ. ಏನು ಆತಂಕ ಪಡಬೇಡಿ, ಒಳ್ಳೇದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ಹೇಳಿಪ್ಪ. ಸರ್, ಅದೇ ನಮ್ಮ ಮಗ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಇದ್ದಾನೆ ಸರ್. ಸ್ವಲ್ಪ ಅವನಿಗೆ ಏನು ಓದ್ತಾ ಇದ್ದಾನಪ್ಪ? PUC ಓದ್ತಾ ಇದ್ದಾನೆ ಸರ್. PUC ಓದ್ತಾ ಇದ್ದಾನೆ. ದತ್ತಪೀಠಕ್ಕೆ ಬಂದು ಅಲ್ಲಿ ದತ್ತಾತ್ರೇಯರಿಗೆ ಜೇನುತುಪ್ಪ ಅಭಿಷೇಕ ಮಾಡಿಸಿ ತೀರ್ಥ ಸ್ನಾನ ಮಾಡಿಸಿ ಆ ಜೇನುತುಪ್ಪವನ್ನು ನಾಲಿಗೆ ಮೇಲೆ ಬರೀತೀನಪ್ಪ. ಜೇನುತುಪ್ಪದಿಂದ ನಾಲಿಗೆ ಮೇಲೆ ಬರೆದು ಮಗುಗೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಒಳ್ಳೇದಾಗತ್ತೆ. ಒಂದು ಭಾನುವಾರ ಕರ್ಕೊಂಡು ಬನ್ನಿಪ್ಪ, ಖಂಡಿತ ಒಳ್ಳೇದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿ ಗುರುಜಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿಮ್ಮ, ಏನ್ ಕೇಳ್ಬೇಕಾಗಿತ್ತು? ಹಿಂಗೆ ಹೇಳಿದ ಮಾತ್ ಕೇಳ್ತಾ ಇಲ್ಲ, ಯಾಕೋ ಟೈಮ್ ಸರಿ ಇಲ್ಲ ಗುರುಜಿ, ಯಾವಾಗ್ಲೂ ಹುಷಾರಿಲ್ಲ ಅಂತ ಮಲಗ್ತಾನೆ. ಏನು ಟೈಮ್, ಇದು ಡೇಟ್ ಆಫ್ ಬರ್ತ್ ಏನು? 11/12/1992 ಗುರುಜಿ. ಎಲ್ಲಾದ್ರೂ ಬಿದ್ದಿದ್ನ? ಬಿದ್ದವನೇನೋ ಗೊತ್ತಿಲ್ಲ ಗುರುಜಿ, ಹೇಳಲ್ಲ ಅವನು. ಅರಿಶಿನದ ನೀರನ್ನ ಅರಿಶಿನ ಸುಣ್ಣ ಬೆರೆಸಿ ನೀರನ್ನ ದೃಷ್ಟಿ ತೆಗೆದ್ಬಿಟ್ಟು ದೂರವಾಗಿ ಚೆಲ್ಲಿ. ನಾಳೆ ಗುರುವಾರ ಸಂಧ್ಯಾಕಾಲ 7 ಮೇಲೆ ಅವನನ್ನು ನಿಲ್ಲಿಸಿ ಮನೆ ಒಳಗಡೆ ಮನೆ ಬಾಗಿಲು ಒಳಗಡೆ ನಿಲ್ಲಿಸಿ ದೃಷ್ಟಿ ತೆಗಿರಿ. ಆಮೇಲೆ ಅದನ್ನು 3 ಸಲ ಅವನ ಕೈಲಿ ದಾಟಿಸ್ಬಿಟ್ಟು ತೊಗೊಂಡು ಹೋಗಿ ದೂರ ಚೆಲ್ಬಿಟ್ಟು ಬನ್ನಿ. ಅನುಕೂಲ ಆಗುತ್ತೆ. ಸ್ವಲ್ಪ ಮೀಸೆ ಬರೋವನಿಗೆ ದೇಶ ಕಾಣದು ಅಂತಾರಲ್ಲ, ಆ ರೀತಿ ಆಗ್ತಾ ಇದೆ. ಸರಿ ಹೋಗುತ್ತೆ, ಏನು ಆತಂಕ ಪಡಬೇಡಿ. ಒಳ್ಳೇದಾಗ್ಲಿಮ್ಮ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಗುರುಗಳೇ, ನಾವು ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿಮ್ಮ. ನಾನು ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು. ತಮ್ಮನಿಗೆ ಬಸವರಾಜ್ ಹೆಸರು. ಅಲ್ಲೇ 30 ಮದುವೆ ಆಗಕ್ಕೆ ಮದುವೆ ಹೆಣ್ಣು ಎಲ್ಲೂ ಸೆಟ್ ಆಗ್ತಾ ಇಲ್ಲ ಗುರುಜಿ. ಎಲ್ಲಿ ಇರೋದಮ್ಮ ನೀವು? ನಾವು ಬೆಂಗಳೂರಲ್ಲೇ ಲಗ್ಗೆರೆ ಬಿಡ್ತು. ನಮ್ಮ ತಮ್ಮ ದಾವಣಗೆರೆ ಜಿಲ್ಲೆಗಿರೋದಮ್ಮ. ಕರ್ಕೊಂಡು ಬನ್ನಿ ತಾಯಿ, 3 ಭಾನುವಾರ ಇಲ್ಲಿಗೆ ಬರಕ್ ಹೇಳಿಮ್ಮ. ಬಂದು ದತ್ತಾತ್ರೇಯರಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ, ಅಲ್ಲಿ ತೊಟ್ಲು ಸೇವೆ ಮಾಡಲಿ. ಖಂಡಿತ ಅನುಕೂಲ ಆಗತ್ತಮ್ಮ, ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ, ಆತಂಕ ಪಡೋದು ಬೇಡ. ಒಳ್ಳೇದಾಗಲಿ. ಎಲ್ಲರ ಪ್ರಶ್ನೆ ಒಂದೇ, ಮಗ ಮಾತು ಕೇಳಲ್ಲ, ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತು ತಿಳಿಸ್ತೀನಿ. ಕರೆ ಮಾಡ್ತಾ ಇರ್ತೀರಿ, ಅದರ ಮಧ್ಯದಲ್ಲಿ ನಾನು ಒಂದು ವಿಚಾರ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಡಿ, ಆನಂತರ ಕರೆಯನ್ನು ಮಾಡಿ. ಮೊದಲು ಕೇಳಿ ನಾನು ಏನು ಹೇಳ್ತೀನಿ ಅನ್ನೋದನ್ನು. ನಿಮ್ಮ ಸಮಸ್ಯೆಗಳು ಏನು ಬರ್ತಾ ಇರುತ್ತೆ ಜನರಲ್ಲಾಗಿ, ಒಂದು
ಮಕ್ಕಳ ವಿದ್ಯಾಭ್ಯಾಸದ ತೊಂದರೆ, ಸಂಸಾರದಲ್ಲಿ ತಾಪತ್ರಯ, ಹಣಕಾಸಿನ ಬಿಕ್ಕಟ್ಟು, ಎಲ್ಲರನ್ನೂ ಬಾಧೆ ಕೊಡ್ತಾ ಇರೋದು ಈ ಮೂರೇ. ಇದಕ್ಕಾಗಿ ಪರಿಹಾರ ಏನು ಅನ್ನೋದನ್ನು ತಿಳಿಸ್ತೀನಿ. ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸ, ಎಲ್ರಿಗೂ ಎಕ್ಸಾಮ್ ಬರ್ತಾ ಇದೆ, ಕೆಲವ್ರಿಗಾಗಲೇ ಎಕ್ಸಾಮ್ ಶುರುವಾಗಿಬಿಟ್ಟಿದೆ, ಇನ್ನು ಕೆಲವ್ರಿಗೆ ಎಕ್ಸಾಮ್ ಶುರುವಾಗುವಂತಹ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಹೇಗೆ ಏನು ಮಾಡಬೇಕು? ಮೊದಲನೇದಾಗಿ ಮನೆಯಲ್ಲಿ ಸರಸ್ವತಿ ದೇವಿಯ ಆರಾಧನೆ. ಎಲ್ಲರೂ ಇದನ್ನು ಪೆನ್ನಲ್ಲಿ ಪುಸ್ತಕ ತಗೊಂಡು ಪೆನ್ನಲ್ಲಿ ಬರ್ಕೊಳ್ಳಿ. ಇದನ್ನು ಇರ್ರೆಸ್ಪೆಕ್ಟಿವ್ ಎಲ್ ಕೆ ಜಿಯಿಂದ ಹಿಡಿದು ಪಿ ಜಿ ಓದ್ತಾ ಇರೋ ಅಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅನುಕೂಲ ಆಗೋವಂಥದ್ದು. ಏನು ಮಾಡಬೇಕು ಅಂದರೆ, ಒಂದು ಹಿತ್ತಾಳಿ, ತಾಮ್ರ ಅಥವಾ ಬೆಳ್ಳಿ, ಈ ಮೂರೇ ನಾನು ಪ್ರಿಫರ್ ಮಾಡೋದು. ಸ್ಟೀಲ್ ತಟ್ಟೆನ ನಾನು ಹೇಳೋದಿಲ್ಲ, ಯಾವಾಗಲೂ ಇದನ್ನು ಹೇಳ್ತೀನಿ. ಹಾಗೊಂದು ವೇಳೆ ಇಲ್ಲ ಅಂತಂದರೆ ಬಾಳೆ ಎಲೆ, ಅಗ್ರದ ಬಾಳೆ ಎಲೆ, ತುದಿ ಮುರಿದಿರಬಾರ್ದು ಅಂತಹ ಬಾಳೆ ಎಲೆ ತಗೊಳ್ಳಿ. ದೇವರ ಮುಂದೆ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ, ಒಂದು ಹಿಡಿಯಷ್ಟು, ಒಂದು ಸೇರಷ್ಟು ಅಕ್ಕಿ ಹಾಕಿಬಿಡಿ, ಒಂದು ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ, ಅಕ್ಕಿಯನ್ನು ಕ್ಲೀನಾಗಿ ಅಲ್ಲಿ ಎಲೆ ಆಗಲಿ ಅಥವಾ ತಟ್ಟೆಯಲ್ಲಾಗಲಿ ಹರಡಿ, ಅದರ ಮೇಲೆ ಈ ಬೆರಳು, ಅಮೃತ ತತ್ವ ಅಂತ ಹೇಳ್ತೀವಿ ಉಂಗುರದ ಬೆರಳು, ಉಂಗುರದ ಬೆರಳಿನಿಂದ ಓಂ ಐಂ ಅಂತ ಹೇಳಿ ಬರೀರಿ. ಓಂ ಐಂ, ಐಂ ಅನ್ನೋದು ಸರಸ್ವತೀ ದೇವಿಯ ಬೀಜಾಕ್ಷರ ಮಂತ್ರ. ಇನ್ನು ಉಳಿದ ಮಂತ್ರಗಳಿದೆ, ಅದನ್ನು ಹೇಳೋದು ಬೇಡ, ಇಷ್ಟು ಮಾತ್ರ ಬರೀರಿ. ಇದನ್ನು ಬರೆದು ಆ ವಿದ್ಯಾರ್ಥಿಗಳು ಯಾರು ಓದ್ತಾ ಇದ್ದೀರಿ ಅವರು ಪ್ರಾತಃಕಾಲ 6 ಗಂಟೆಗೆ ಈ ಒಂದು ಪೂಜೆಯನ್ನು ಮಾಡಬೇಕು. ಪ್ರತಿ ಬುಧವಾರ ಶುಕ್ರವಾರ ಈ ಪೂಜೆಯನ್ನು ಮಾಡಿ, ಓಂ ಐಂ ಅಂತ ಬರೆದು ನಿಮ್ಮ ಕೈಲಾದ ಸೇವೆಯನ್ನು, ಪ್ರಾರ್ಥನೆಯನ್ನು ಮಾಡಿ, ಸರಸ್ವತೀ ದೇವಿಯ ಶ್ಲೋಕ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಕೇಳಿ, ಅರಿಶಿನ ಕುಂಕುಮ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆನಂತರ ಸಂಧ್ಯಾಕಾಲ ಕಳೆದ ಮೇಲೆ ಅದನ್ನು ವಿಸರ್ಜನೆ ಮಾಡಿ, ನೈವೇದ್ಯ ಆರತಿಯನ್ನೆಲ್ಲ ಮಾಡಿ ಮಾರನೇ ದಿನ ಆ ಅಕ್ಕಿಯಿಂದ ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿಕೊಡಿ ಮನೆಯಲ್ಲಿ ಮಕ್ಕಳಿಗೆ. ಇದರಿಂದ ವಿದ್ಯಾಭ್ಯಾಸ ಬರುತ್ತೆ, ಇದು ಮೊದಲನೆಯದು. ಎರಡನೇದಾಗಿ ದತ್ತನ ಸಾನ್ನಿಧ್ಯದಲ್ಲಿ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ ಮಾಡಿ, ಆ ಜೇನುತುಪ್ಪದಿಂದ ನಾಳಿಗೆ ಮೇಲೆ ನಾವು ಅಕ್ಷರವನ್ನು ಬರೀತೀವಿ. ಇದರಿಂದ ದತ್ತನ ಅನುಗ್ರಹವಾಗಿ ವಾಗ್ದೇವಿ ಸ್ಥಿರವಾಗಿ ಅವರಿಗೆ ಪ್ರಾಪ್ತ ಆಗುವಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ತೀರ್ಥಸ್ನಾನ ಅನ್ನೋದು ಮೂರನೇದು. 3 ಭಾನುವಾರಗಳು ಅಥವಾ 6 ಭಾನುವಾರಗಳು ತೀರ್ಥಸ್ನಾನ, ದತ್ತಾತ್ರೇಯರನ್ನು ತಲೆಯ ಮೇಲೆ ಇಟ್ಟು ನಿಮಗೆ ದತ್ತನಿಗೆ ರುದ್ರಾಭಿಷೇಕ ಮಾಡಿರುವಂತಹ ತೀರ್ಥಸ್ನಾನವನ್ನು ಮಾಡಿಸಲಾಗುತ್ತೆ. ಇದರಿಂದ ಕೂಡ ವಿದ್ಯಾಭ್ಯಾಸ ಪ್ರಾಪ್ತಿಯಾಗುತ್ತೆ. ಈ 3 ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯಾದ ಸಮಸ್ಯೆಗಳು, ವಿದ್ಯಾಭ್ಯಾಸದ ತೊಂದರೆ, ಮತ್ತು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಪರಿಹಾರ ಸಿಗುತ್ತೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ಹೇಳಿ. ಹಲೋ, ಹಲೋ, ಹೇಳಿಪ್ಪ. ಶೇಖರ್ ಅಂತ ಮಾತಾಡೋದು. ಹೇಳಿಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು, ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು, ಜಾಗದ ಬಗ್ಗೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಿಲ್ಕುಂಟೆ, ದೊಡ್ಡಾಪುರ ಪಕ್ಕ ನಿಲ್ಕುಂಟೆ. ಹಾ, ಏನ್ ಕೇಳಬೇಕಾಗಿತ್ತಪ್ಪ? ಮದುವೆ ಆಗದ ಬಗ್ಗೆ ಕೇಳಬೇಕಾಯ್ತು. ಮದುವೆ ಆಗಿಲ್ಲ, ಡೇಟ್ ಆಫ್ ಬರ್ತ್ ನೋಡ್ತಾ ಇದೀವಿ, ಯಾವ್ದೊಂದು ನೋಡ್ಕೊಂಡ್ ಬಂದಿದೀವಿ, ಅವ್ರಿಗೆಲ್ಲ ಸುತ್ತ ಬಂತು, ಇದು ಕಳ್ಕೊಂಡ್ ಬರ್ತೀವಿ ಅಂತ ಹೇಳವ್ರೆ. ಹಾ, ಹಂಗಾಗಿ ನೋಡ್ತಾ ಇದ್ದು ಅದನ್ನ ಒಪ್ಕೊಂಡವ್ರೆ, ಅದನ್ನು ಆಗ್ತದನು ಅಂತ ಕೇಳೋದು ಅಂತ. ಆಗತ್ತಪ್ಪ, ಈ ಕೆಲಸ ಆಗತ್ತೆ. 15 ತಾರೀಕು ಒಳಗಡೆ ಎಲ್ಲ ನಿಶ್ಚಯ ಆಗತ್ತೆ, ಆತಂಕ ಪಡಬೇಡಿ, ಒಳ್ಳೇದಾಗ್ಲಿ. ಹೀಗೆ ಮತ್ತೊಂದು ಕರೆ ನೋಡೋಣ, ಯಾರು ಅಂತ. ಹಲೋ, ಹಲೋ, ಹೇಳಿಪ್ಪ. ಮಗನ ಬಗ್ಗೆ ಹಲೋ, ಮಗನ ಬಗ್ಗೆ ಹೇಳಿಪ್ಪ. ಮಗನ ಬಗ್ಗೆ ಸರಿಯಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಏನ್ ಕೇಳ್ಬೇಕಾಗಿತ್ತಪ್ಪ? ಹಲೋ, ಏನ್ ಕೇಳ್ಬೇಕಾಗಿತ್ತಪ್ಪ? ತಾರೀಕು 8/4 ಹತ್ತೊಂದರ. ಹಾ, ಹಠ ಜಾಸ್ತಿ, ಕೋಪ ಜಾಸ್ತಿ. ಏನ್ ಮಾಡ್ತಾ ಇದ್ದಾನಪ್ಪ ಈಗ? ಏನ್ ಕೇಳ್ಬೇಕಾಯ್ತು? ಕೆಲಸ ಮಾಡಲ್ರಿ, ಅದ್ ಕಾಲಿ ಕುಂದಾನಕೋಲ್ಲ. ಕೆಲಸ ಮಾಡಲ್ರಿ. ಹಲೋ, ಹಾ, ಕೆಲಸ ಮಾಡಲ್ರಿ ಗುರುಜಿ. ಕೆಲಸ ಮಾಡಲ್ಲ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. 3 ವಾರಗಳು, 3 ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಕೊಟ್ಟು ಅಭಿಷೇಕ ಮಾಡಿಸಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಸ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ.
ಅದು ಮೈಯಲ್ಲಿ ಗೂಡ್ಕೊಂಬಂದ್ಬಿಡಿದೆ ಸೋಮಾರಿತನ ಅನ್ನೋದು ಹುಟ್ತಾನೆ ಬಂದ್ಬಿಡಿದೆ. ಅದು ಸರಿ ಮಾಡಬೇಕಾದ್ರೆ ಮೊದಲು ಅವನಿಗೆ ಆಂಜನೇಯನ ಪ್ರಸಾದ ಅವನ ಹೊಟ್ಟೆಗೆ ಸೇರಬೇಕು, ಅದರಿಂದ ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ, ಪ್ರತಿಯೊಬ್ಬರ ಸಮಸ್ಯೆಯೂ ಇದಾಗ್ತಾ ಇದೆ. ಏನು ಅಂತಂದರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮನೆಯಲ್ಲಿ ಏನೂ ಕೆಲಸ ಮಾಡಲ್ಲ. ಇದು ಸರ್ವೇ ಸಾಮಾನ್ಯವಾದ ಸಮಸ್ಯೆ. ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ತಂದೆ ತಾಯಿಗಳೇ ಕಾರಣ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಎಳೆ ಮಕ್ಕಳಿದ್ದಾಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ, ಆ ಸಣ್ಣ ವಯಸ್ಸಿನ ಮಕ್ಕಳನ್ನು ನಾವು ಸಂಸ್ಕಾರವಂತರನ್ನಾಗಿ ಮಾಡ್ತಾ ಹೋಗ್ತಾ ಇದ್ದರೆ ಅವ್ರಿಗೆ ಆ ಮಾರಲ್ ಫಿಯರ್, ನೈತಿಕವಾದ ಭಯ ಅವರ ಮನಸ್ಸಿನಲ್ಲಿ ಕೂತ್ಕೋಬೇಕು. ನಾನು ಇದನ್ನು ಮಾಡ್ದಿರೇ ಇದ್ದರೆ ನನಗೇನು ತೊಂದರೆ ಆಗುತ್ತೋ ಅನ್ನೋ ಭಯ ಅವ್ರಿಗೆ ಬರಬೇಕು. ಪ್ರಪಂಚನ ನೋಡಿ ನಾವು ಜೀವನ ನಡೆಸೋದಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದಕ್ಕಾಗಿ ಜೀವನ ನಡೆಸಬೇಕು. ಎಲ್ಲ ಮಕ್ಕಳಿಗೂ ನಾನು ಒಂದು ಹಿತವಚನ ಏನು ಹೇಳ್ತೀನಿ ಅಂತಂದರೆ, ನಮ್ಮನ್ನು ಅಪ್ಪ ಅಮ್ಮ ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಹುಟ್ಟಬೇಕಾದ್ರೆ ಅಮ್ಮನ ರಕ್ತ ನಮ್ಮ ಜೊತೆಯಲ್ಲಿ ಸೇರ್ತಾ ಹೋಗುತ್ತೆ. ಮಕ್ಕಳಿಗೆ ನಾವು ಯಾವ ರೀತಿ ಸಂಸ್ಕಾರವನ್ನು ಚಿಕ್ಕಂದಿನಲ್ಲಿ ಕೊಡ್ತೀವೋ ಅದೇ ಸಂಸ್ಕಾರ ದೊಡ್ಡವರಾದಮೇಲೂ ಕೂಡ ಬರ್ತಾ ಹೋಗುತ್ತೆ. ಅದರಿಂದ ನಾನು ಏನು ಹೇಳಿಕೊಟ್ಟೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಬಂದಿದ್ದೆ, ಅದರ ಜೊತೆಯಲ್ಲಿ ದೇವರ ಕೃಪಾಶೀರ್ವಾದ ಬೇಕು ಅಂತ ಹೇಳಿ ನಾನು ಈ ಬೀಜಾಕ್ಷರ ಮಂತ್ರದ ಒಂದು ಪೂಜೆಯನ್ನು ಮಾಡೋದು ಹೇಳಿಕೊಟ್ಟೆ. ಸಿಂಪಲ್ಲಾಗಿ ಮಾಡಿ ಮನೆಯಲ್ಲಿ, ಅತೀ ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆಸಿ ಮಾಡ್ತೀನಿ. ಎಲ್ಲ ನಮಗೆ ಬೇಕಾಗಿರೋಂಥದ್ದು ಮಕ್ಕಳಿಗೆ ವಿದ್ಯೆ ಮತ್ತು ಸದ್ಬುದ್ಧಿ, ಸುಜ್ಞಾನ. ಸದ್ಬುದ್ಧಿ ಸುಜ್ಞಾನ ಬರಬೇಕು. ಜ್ಞಾನ ಇದ್ದರೆ ಸಾಲದು, ಸುಜ್ಞಾನ ಬರಬೇಕು. ಕಳ್ಳ ಜ್ಞಾನ ಬರಬಾರ್ದು, ಸುಳ್ಳು ಹೇಳೋವಂತಹ ಬುದ್ಧಿ ಬರಬಾರ್ದು. ಸುಳ್ಳು ಹೇಳಿದ್ರೂ ಕೂಡ ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಳ್ಳು ಬಂದೇ ಬರುತ್ತೆ. ಯಾರಿಗೋ ಒಬ್ಬರು ದುಡ್ಡು ಕೊಡಬೇಕಾಗಿ ಬಂದಿರುತ್ತೆ, ಅವ್ರಿಗೆ ದುಡ್ಡು ಕೊಡೋದಕ್ಕೆ ವ್ಯವಸ್ಥೆ ಆಗಿಲ್ಲ ಅಂದಾಗ ನಾಳೆ ಕೊಡ್ತೀವಿ ಅಂತ ಹೇಳೋದನ್ನು ಸುಳ್ಳು ಅನ್ನೋಲ್ಲ. ಪರಿಸ್ಥಿತಿಯ ಒಂದು ಆತ್ಮಾವಲೋಕನ, ಅದನ್ನೇನೂ ಮಾಡೋಕ್ಕಾಗೋದಿಲ್ಲ. ಆದರೆ ಮಕ್ಕಳು ಏನಾದರೂ ಒಂದು ಪದಾರ್ಥವನ್ನು ಕದ್ದುಬಿಟ್ಟು ನಾನು ಕದ್ದಿಲ್ಲ ಅಂತ ಹೇಳೋದು ಸುಳ್ಳಾಗತ್ತೆ. ಇದರಿಂದ ಸಮಸ್ಯೆ ಬರ್ತಾ ಹೋಗುತ್ತೆ. ಸುಳ್ಳು ದರಿದ್ರ, ಮೋಸ ನಾಶ, ಸತ್ಯ ನಿತ್ಯ ಅಂತ ವಾಕ್ಯ. ಅದರಿಂದ ಮೋಸ ಮಾಡುವಂತಹ ಬುದ್ಧಿ ನಮಗೆ ಬೇಡ. ಅದರಲ್ಲಿ ಅಪ್ಪ ಅಮ್ಮನಿಗೆ ಮೋಸ ಮಾಡ್ತೀವಿ, ಸ್ನೇಹಿತರಿಗೆ ಮೋಸ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ ಅಂದರು, ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡಿಕೊಳ್ಬಾರ್ದು. ಸಾಕಷ್ಟು ಜನ ಭಯದಿಂದ ದೇವ್ರನ್ನ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅಯ್ಯೋ, ನಾನಿವತ್ತು ದೀಪ ಹಚ್ಚಲಿಲ್ಲ ಅಂತಂದರೆ ನನಗೇನಾದ್ರೂ ಸಂಕಷ್ಟ ಬಂದುಬಿಟ್ರೆ ಅಂತ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅದಲ್ಲ, ಭಯದಿಂದ ಪೂಜೆ ಮಾಡೋದು ಬೇಡ. ಭಕ್ತಿ ತುಂಬಿದ ಭಯ ಹೇಗಿರಬೇಕು ಅಂತಂದರೆ, ಅಯ್ಯೋ ನಾನಿವತ್ತು ದೀಪ ಹಚ್ಚದಿರ ಇದ್ದರೆ, ನನಗೆ ಹೇಗೆ ದೀಪ ಇಲ್ದಿರ ಇದ್ದರೆ ಕತ್ತಲೆ ಆಗುತ್ತೋ, ಹಾಗೆ ಭಗವಂತನಿಗೂ ಕತ್ತಲೆ ಆಗುತ್ತೋ ಏನೋ, ಭಗವಂತ ನನ್ನ ಥರನೇ ಅಲ್ವಾ ಅನ್ನೋ ಭಾವನೆಯಲ್ಲಿ ದೀಪ ಹಚ್ಚೋದು. ಭಗವಂತನಿಗೆ ನಾನು ನೈವೇದ್ಯ ಮಾಡಿದ್ರೆ ಇದ್ದರೆ ಉಪವಾಸ ಕೆಡದ ಹಾಗಾಗುತ್ತಲ್ಲ, ನಾನು ಹೇಗೆ ತಿಂದಿರ ಇದ್ದರೆ ಹೊಟ್ಟೆ ಹಶವಾಗುತ್ತೋ, ಭಗವಂತನಿಗೂ ಹಾಗೆ ಹಶವಾಗುತ್ತೋ ಏನೋ ಅನ್ನೋ ಒಂದು ಮನೋಭಾವನೆ. ಸೋಹಂ ಭಾವೇನ ಪೂಜೆಯೇತಂತ, ನಾನು ಹೇಗಿದ್ದೀನೋ ಹಾಗೆ ಪೂಜೆಯನ್ನು ಮಾಡ್ತೀನಿ, ನಾನು ಹೇಗಿದ್ದೇನೋ ಹಾಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಪೂಜೆ ಮಾಡಬೇಕು. ಅದನ್ನು ಭಕ್ತಿಯಿಂದ ಕೂಡಿರೋ ಅಂತಹ ಭಯ ಅಂತ ಹೇಳ್ತಾರೆ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, 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 ಹೇಳಿ. ಹಲೋ, ಹೇಳಿಪ್ಪ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹಳದಿಪುರದಿಂದ, ಹೊನ್ನಾವರ ತಾಲೂಕು. ಹೇಳಿಪ್ಪ. ಡೇಟ್ ಆಫ್ ಬರ್ತ್ 2/9/1961, ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಏನ್ ಕೇಳ್ಬೇಕಾಗಿತ್ತಪ್ಪ? ಏನ್ ಕೇಳ್ಬೇಕಾಗಿತ್ತಪ್ಪ? ಅದೇ, ಬಿಸ್ನೆಸ್ ಗೆ ತುಂಬಾ ತೊಂದ್ರೆ. ಏನ್ ಕೆಲಸ ಮಾಡ್ತೀರಿ ತಾವು? ಏನ್ ಕೆಲಸ ಮಾಡ್ತೀರಿ? ಬಂಗಾರದ ಕೆಲಸ. ಬಂಗಾರ ಕೆಲಸ. ಬಂಗಾರದ ಕೆಲಸ ಮಾಡ್ತಾ ಇದ್ದೀರಿ, ತುಂಬಾ ಮಹಾಲಕ್ಷ್ಮಿನ ಪ್ರತಿನಿತ್ಯ ಮುಟ್ತಾ ಇರ್ತೀರಿ, ತುಂಬಾ ಸಂತೋಷ. ಇಲ್ಲಿ ಸ್ವಲ್ಪ ದೃಷ್ಟಿದೋಷ ಆಗಿದೆ, ಅದನ್ನು ನಾಳೆ ಗುರುವಾರ ಪರಿಹಾರ ಮಾಡಿಕೊಳ್ಳಿ. ಅದಕ್ಕೆ ಒಂದು ಅರಿಶಿನ ಮತ್ತು ಸುಣ್ಣದ ನೀರು, ಓಕಳಿ ನೀರು ಅಂತ ಹೇಳ್ತಾರೆ, ಅರಿಶಿನ ಸುಣ್ಣ ಬೆರೆಸಿದ್ರೆ ಕೆಂಪಾಗತ್ತೆ, ಆ ಕೆಂಪು ನೀರನ್ನು ನೀವು ಬಂಗಾರದ ಕೆಲಸ ಮಾಡ್ತಾ ಇರೋಂತಹ ಅಂಗಡಿಯ ಮನೆಯಾದು ಅಲ್ಲಿ ನೀವು ಇಳಿ ತೆಗೆದು, ನೀವು ನಿಂತ್ಕೋಬೇಕು, ಬೇರೆಯವ್ರು ಯಾರಾದರೂ ಇಳಿ ತೆಗೆದು ಅದನ್ನು ದೂರ ಚೆಲ್ಲಬೇಕು. ಹಾಗೆ ಒಂದು ಕುಂಬಳಕಾಯಿ, ಅಮಾವಾಸ್ಯೆ ದಿನ ಒಂದು ಕುಂಬಳಕಾಯಿ ತಂದು ಮೇಲ್ಗಡೆ ಸ್ವಲ್ಪ ಸಣ್ಣದಾಗಿ ಓಪನ್ ಮಾಡಿ ಅದರಲ್ಲಿ ಕೂಡ ಅರಿಶಿನ ಸುಣ್ಣ ಮತ್ತು ಒಂದಷ್ಟು ಕಾಯಿನ್ಸ್ನ ಹಾಕಿ
ಇಳಿ ತೆಗೆದು ದೂರ ಬಿಸಾಕಿ ಪ್ರತಿ ಅಮಾವಾಸ್ಯೆಯಲ್ಲಿ ಇದನ್ನು ಮಾಡ್ತಾ ಬನ್ನಿ. ಕುಂಬಳಕಾಯಿನ ಮನೆ ಬಾಗಿಲಲ್ಲಿ ಒಡೆದ್ಬಿಡಿ, ನೀವು ಅಂಗಡಿಯೋ ಮನೆಯೋ ಏನಿದೆ ಅಲ್ಲಿ ಒಡೆದ್ಬಿಡಿ. ಹಾಗೆ ಬರ್ತಾ ಇರೋವಂತಹ ಏನು ನಿಮಗೆ ಹಣ ಬರುತ್ತೆ ಅದನ್ನು ಅಂಗಡಿಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ರಾತ್ರಿ ಮನೆಗೆ ತರುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿ ಅನುಕೂಲ ಆಗುತ್ತೆ, ಒಳ್ಳೇದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ, ಹಲೋ, ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ನನ್ನ ಹೆಸರು ಕುಮುದಾ ಅಂತ, ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ವಿದ್ಯಾಭ್ಯಾಸ ಏನು ಓದ್ತಾ ಇರೋದಮ್ಮ? ನಾನು ಡಿಗ್ರಿ ಫೈನಲ್ ಇಯರ್. ವೆರಿ ಗುಡ್. ಡೇಟ್ ಆಫ್ ಬರ್ತ್ ಏನಮ್ಮ? 2/6/2003. ಸರಸ್ವತಿ ಪುತ್ರಿ, ನೀನು ಏನು ತೊಂದರೆ ಆಗಲ್ಲ, ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಮಧ್ಯ ಸ್ವಲ್ಪ ಸ್ವಲ್ಪ ಅಡ್ಡಿ ಬರ್ತಾ ಇದೆ. ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡ್ಕೊಳ್ಳಮ್ಮ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಪ್ರತಿನಿತ್ಯ ಓಂ ಗಂಗಣಪತಯೇ ನಮಃ ಅಂತ ಕನಿಷ್ಠ 28 ಸಲ ಹೇಳ್ಕೊಳ್ತಾ ಬಾ. ತುಂಬ ಒಳ್ಳೆ ವಿದ್ಯೆ ಬರುತ್ತೆ, ಚೆನ್ನಾಗಿ ಅನುಕೂಲ ಆಗುತ್ತೆ. ಮೊದಲು ನೀನು ವಿದ್ಯಾಭ್ಯಾಸ ಮುಗಿಸು ತಾಯಿ, ಆಮೇಲೆ ಕೆಲಸದ ಬಗ್ಗೆ ಮಾತಾಡೋಣ. ವಿದ್ಯಾಭ್ಯಾಸ ಮಾಡುವಾಗ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಮ್ಮ, ಒಳ್ಳೇದಾಗತ್ತೆ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ಹೇಳಿ. ನಮಸ್ತೆ ಸರ್, ನಾವು ಸಿರಾಜ್ ಅಂತ. ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದಾವ ಸರ್. ಏನ್ ಸಮಸ್ಯೆ ಇದೆಪ್ಪ? ಸ್ವಲ್ಪ ಹಣಕಾಸಿಂದು ವ್ಯವಹಾರಗಳು ಸ್ವಲ್ಪ ಏನು ಇದಾಗಿದೆ. ಏನ್ ಕೆಲಸ ಮಾಡ್ತಿರಪ್ಪ ನೀವು? ವ್ಯವಸಾಯ. ವ್ಯವಸಾಯ ಮಾಡ್ತಾ ಇದ್ದೀರಾ? ನಿಮ್ದೇ ಸ್ವಂತ ಭೂಮಿ ಅಲ್ಲ ಅಥವಾ ಬೇರೆಯವ್ರ ಭೂಮಿಲಿ ಮಾಡ್ತಾ ಇದ್ರಪ್ಪ? ಸ್ವಂತ ಭೂಮಿಲಿ ಸರ್. ಸ್ವಂತ ಭೂಮಿಯಲ್ಲಿ ಮಾಡ್ತಾ ಇದ್ದೀರಿ. ಆ ಭೂಮಿಯಲ್ಲಿ ಹುತ್ತ ಇದೆಯಪ್ಪ ಸರ್? ಹುತ್ತ ಇದೆಯಾ? ನೀವು ಮಾಡ್ತಾ ಇರೋ ವ್ಯವಸಾಯ ಮಾಡ್ತಾ ಇರೋ ಭೂಮಿಯಲ್ಲಿ ಹುತ್ತ ಇದೆಯಾ? ಒಂದು ಆಲದ ಮರ ಇತ್ತ? ಆಲದ ಮರ ಇಲ್ಲ, ಬೇವಿನ ಮರಗಳು ಇದ್ದಾವೆ. ಬೇವಿನ ಮರಗಳಿದೆಯಾ? ಹಳೆ ಬೇವಿನ ಮರ ಒಂದು ಇದೆಯಾ? ತುಂಬಾ ಹಳೆಯದು. ಹುಣಸೆ ಮರಗಳು ಇದಾವೆ. ಬೇವಿನ ಮರ? ಬೇವಿನ ಮರ ಇದೆಯಪ್ಪ? ಇಲ್ಲ ಸ್ವಾಮಿ, ಬೇವಿನ ಮರಗಳಿಲ್ಲ, ಚಿಕ್ಕವ ಇದಾವೆ, ಚಿಕ್ಕವು. ಅಲ್ಲಿ ಒಂದು ಬೇವಿನ ಮರ ನಾಶ ಆಗಿರೋದು, ಆಲದ ಮರ ನಾಶ ಆಗಿರುವಂತ ಸೂಚನೆ ಕಾಣ್ತಾ ಇದೆ. ಅಮಾವಾಸ್ಯ ದಿನ ಸಾಯಂಕಾಲದಲ್ಲಿ ಒಂದು ಎಲೆನಲ್ಲಿ ಮೊಸರನ್ನ ಮಾಡಿಬಿಟ್ಟು ತಗೊಂಡು ಹೋಗಿ ಆಗ್ನೇಯ ಮೂಲೆ ಅಂದ್ರೆ ಪೂರ್ವ ಮತ್ತು ದಕ್ಷಿಣದ ಭಾಗದಲ್ಲಿ ಒಂದು ಒಂದು ಎಲೆನಲ್ಲಿ ಒಂದು ಸುಮಾರು 1 kg ಮೊಸರನ್ನ ಮಾಡಿ ತಗೊಂಡು ಹೋಗಿ ಇಟ್ಬಿಟ್ಟು ಬಂದ್ಬಿಡಿ. ಅಮಾವಾಸ್ಯೆ ನಾಳೆ ಶುಕ್ರವಾರ ಅಮಾವಾಸ್ಯೆ ಇದೆ, ಅವತ್ತಿನ ದಿನ ತಗೊಂಡು ಹೋಗಿ ಇಡಿ. ನೀವು ಏನು ವ್ಯವಸಾಯ ಮಾಡೋಕ್ಕೆ ಬೆಳೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತೀರೋ ಆಗ ಭೂವರಾಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆಯಲ್ಲೇ. ಸ್ವಾಮಿ, ನಾನು ಇವತ್ತು ಈ ಬೆಳೆ ಇಡ್ತಾ ಇದ್ದೀನಿ, ನನಗೆ ಬೆಳೆಯಿಂದ ಲಾಭ ಕೊಡೋ ಭಾರ ನಿಂದು ಅಂತ ಕೇಳಿಕೊಂಡು ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ಶುರು ಮಾಡಿಯಪ್ಪ, ಚೆನ್ನಾಗಿ ಲಾಭ ಆಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಿಪರೀತ ಮಳೆ ಇಲ್ದಿರ ಇರೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ನೀರಿಗೆ. ಆ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡೋಣ ಎಲ್ಲರೂ ಸೇರಿ, ಬೇಗ ಈ ದುರ್ಭಿಕ್ಷ ನಿವಾರಣೆ ಆಗಲಿ ಅಂತ. ಒಳ್ಳೇದಾಗ್ಲಪ್ಪ. ಮತ್ತೊಂದು ಕರೆ ಬರ್ತಾ ಇದೆ ನೋಡಿ. ಹಲೋ, ಹಲೋ, ಹೇಳಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ತಾಯಿ. ಮಗಳ ಬಗ್ಗೆ ಕೇಳ್ಬೇಕಿತ್ತು. ಎಲ್ಲಿಂದ ಮಾತಾಡ್ತಾ ಇದ್ದೀರಮ್ಮ? ಎಲ್ಲಿಂದ? ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಅಮ್ಮ, ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಹಾ, ಹೇಳಿಮ್ಮ. 9/10/1997 ರೀ ಯಾಕೆದು ಪ್ರಿಯಾಂಕಾ ಅಂತ. ಹಾ, ಮದುವೆ ಬಗ್ಗೆ ಕೇಳ್ಬೇಕಿತ್ತು ಸ್ವಲ್ಪ. ಆಗತ್ತೆ, ಈಗ ಏಪ್ರಿಲ್ ಕಳೆದ ನಂತರ ಆಗತ್ತೆ, ಯಾಕೆ ಆತಂಕ ಪಡ್ತಾ ಇದ್ದೀರಿ? ಒಳ್ಳೇದಾಗತ್ತೆ. ಮನೆ ದೇವ್ರು ಯಾರು? ವೀರಭದ್ರ ಸ್ವಾಮಿ ಅಂತ. ವೀರಭದ್ರ ಸ್ವಾಮಿ. ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಿ, ಯಾವ ಊರು ವೀರಭದ್ರ? ಅದು ರಾಯದುರ್ಗ ಸರ್, ಅದು ರಾಯದುರ್ಗ ಸ್ವಾಮಿ, ತಾಳ್ಕೆರೆ ಅಂತ. ತಾಳ್ಕೆರೆ ವೀರಭದ್ರ ಸ್ವಾಮಿ. ಪ್ರಶಾಂತವಾಗಿದ್ದಾನೆ, ಆನಂದವಾಗಿದ್ದಾನೆ, ವರ ಕೊಡ್ತಾನೆ, ಆತಂಕ ಪಡಬೇಡಿ. ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. 24 ರೂಪಾಯಿ ಇಟ್ಟು ನಾಳೆ ಅಮಾವಾಸ್ಯೆ ಕಳೆದ ಮೇಲೆ ಪ್ರಯತ್ನ ಮಾಡಿ ತಾಯಿ. ಏಪ್ರಿಲ್ ಕಳೆದ ನಂತರ ಖಂಡಿತವಾಗ್ಲೂ ನಿಶ್ಚಯ ಆಗತ್ತೆ. ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ, ಹಲೋ, ಹೇಳಿಪ್ಪ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಪ್ಪ. ನಮ್ದು ಮಗಳದು ಮದ್ವೆ ಆಗಿ 1.5 ವರ್ಷ ಆಗೈತೆ. ಸರಿ,
ಏನ್ ಕೇಳಬೇಕಾಗಿತ್ತು? ಹಲೋ ಹೇಳಿ. 997 ಏನ್ ಕೇಳಬೇಕಾಗಿತ್ತಪ್ಪ? 9297 ಸರಿ. ಏನ್ ಕೇಳಬೇಕಾಗಿತ್ತು? ಮದುವೆ ಆಗಿ ಒಂದು ವರ್ಷ ಆಗೈತೆ, ಸಂತಾನದ ಬಗ್ಗೆ ಕೇಳಬೇಕಾಗಿತ್ತು. ಸಂತಾನ ಭಾಗ್ಯ ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾನೆ, ಒಳ್ಳೇದಾಗತ್ತೆ. ನಿಮ್ಮ ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಇದೆಯೋ ಅಲ್ಲಿ ಗಂಡ ಹೆಂಡತಿ ಇಬ್ರು ಹೋಗಿ ನಮಸ್ಕಾರ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿಸ್ಕೊಳ್ಳಿ. ಮಂಗಳವಾರಗಳಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮದ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ದತ್ತನ ಬಳಿ ಬಂದು ಅಲ್ಲಿ ತೊಟ್ಟಿಲ ಸೇವೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಭಾನುವಾರ ಆಗಲಿ ಅಥವಾ ಗುರುವಾರ ಆಗಲಿ ಬಂದು ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ತೊಟ್ಟಿಲ ಸೇವೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಅತಿ ಶೀಘ್ರವಾಗಿ ಪ್ರಾಪ್ತಿಯಾಗಲಿ ಸಂತಾನ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಹೀಗೆ ಸಾಕಷ್ಟು ವಿಚಾರಗಳನ್ನು ಹೇಳೋದಿರುತ್ತೆ, ಆದರೆ ನಿಮ್ಮ ಸಮಸ್ಯೆಗಳ ಒಂದು ಪರಿಹಾರ ಕೊಡೋದು ಕೂಡ ನನ್ನ ಕರ್ತವ್ಯ ಆಗಿರುತ್ತೆ. ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತೀರಿ, ನಿಮಗೆ ಒಂದು ಉತ್ತರದಿಂದ ಸಮಾಧಾನ ಆಗಲಿಲ್ಲ ಅಂತಂದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ದತ್ತಪೀಠದಲ್ಲಿ ಬನ್ನಿ. ಅಲ್ಲಿ ನನ್ನನ್ನು ಭೇಟಿ ಮಾಡಲೇಬೇಕು ಅಂತ ಏನಿಲ್ಲ, ನೀವು ಬಂದು ಅಲ್ಲಿ ದತ್ತನಲ್ಲಿ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೊಟ್ಟಿಲು ಸೇವೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಸಾಕು, ಏನೇ ಸಮಸ್ಯೆ ಇದ್ರ ಬಗ್ಗೆ ಹರಿಯುತ್ತೆ. ಅದರಲ್ಲಿ ಆತಂಕ ಇಟ್ಕೊಳ್ಬೇಡಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಆದಷ್ಟು ದೇವರ ಹಾಡುಗಳನ್ನು ಕೇಳುವಂಥದ್ದು, ಸಹಸ್ರನಾಮಾದಿಗಳನ್ನು ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಸಣ್ಣ ಮಕ್ಕಳಿರುವಾಗಲೇ ಎಲ್ ಕೆ ಜಿ ಯು ಕೆ ಜಿ ಇರುವಂತಹ ಸಂದರ್ಭದಲ್ಲೇ ಮಕ್ಕಳನ್ನು ದೇವರ ಕಡೆಗೆ ವಾಲಿಸ್ತಾ ಬನ್ನಿ. ಓದೋದು ನಿಲ್ಲಿಸಿ ಅಂತ ಹೇಳೋದಿಲ್ಲ, ಓದು 20 ಗಂಟೆ ಆದರೆ ಸಂಸ್ಕಾರ 4 ಗಂಟೆಗಾದರೂ ಸೀಮಿತ ಮಾಡಿ. ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ 10-10 ನಿಮಿಷಗಳನ್ನು ಮಕ್ಕಳಿಗೆ ಸಂಸ್ಕಾರ ತಿಳಿಸೋದ್ರ ಕಡೆಗೆ ಗಮನ ಹರಿಸಿ. ಅದರ ಜೊತೆಯಲ್ಲಿ ಸದಾಕಾಲ ತಂದೆ ತಾಯಿಗಳು ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡೋದು. ಬರೀ ಹೋಮ್ವರ್ಕ್ ಮಾಡಿಸ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ, ಟ್ಯೂಷನ್ಗೆ ಕಳಿಸ್ತೀನಿ ಇಷ್ಟೇ ಬೇಡ. ಬಂದಿದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಮಕ್ಕಳು ಕೂಡ. ಈ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಕ್ಲಾಸೇ ಮಾಡ್ತಾರೋ ಅಥವಾ ಇನ್ನೇನು ನೋಡ್ತಾರೋ ಮೊಬೈಲಲ್ಲಿ ಗೊತ್ತಾಗಲ್ಲ ಅಂತಹ ಪರಿಸ್ಥಿತಿ. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಓದ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಇರಬೇಡಿ. ನೀವು ಖಂಡಿತವಾಗಲೂ ಮಾನಿಟರ್ ಮಾಡಬೇಕು, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಂದೆ ತಾಯಿಗಳು ತಿಳ್ಕೊಳ್ಬೇಕು. ಸಣ್ಣ ಮಕ್ಕಳು 10ನೇ ಕ್ಲಾಸ್ವರೆಗೂ ನೀವು ಅವರನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿದ್ರೆ ಆಮೇಲೆ ಅವ್ರು ಯಾವತ್ತೂ ದಾರಿ ತಪ್ಪೋದಿಲ್ಲ, ಅವರು ಬೇರೆ ರೀತಿ ಹೋಗೋದಕ್ಕೆ ಮನಸ್ಸೇ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಅಂತಹ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಮಕ್ಕಳೆಲ್ಲರಿಗೂ ಕೂಡ ಸದ್ಬುದ್ಧಿ ಬರಲಿ ಅಂತ ಹೇಳಿ ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತಂದರೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅಲ್ಲಿ ಜೇನುತುಪ್ಪದ ಅಭಿಷೇಕ ಬಹಳ ವಿಶೇಷ. ಮಕ್ಕಳಿಗೆ ಸದ್ಬುದ್ಧಿ ಸುಜ್ಞಾನ ಬರೋದೇ ಬಹಳ ಮುಖ್ಯ. ಅದಕ್ಕಾಗೇ ಇರುವಂತಹ ಕ್ಷೇತ್ರ ನಮ್ಮ ದತ್ತಪೀಠ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಮಂಗಳವಾಗಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.